ಹತ್ಯೆಯ ವಿರುದ್ಧ ನಾವು ಇಲ್ಲಿಯವರೆಗೆ 800 ವರ್ಷಗಳಿಂದ ಒಂದು ಸಣ್ಣ ಪ್ರತಿಭಟನೆಯನ್ನು ಮಾಡಿಲ್ಲ ಸನಾತನ ಧರ್ಮದ ಸ್ವಭಾವ ಏನು ಅಂತಂದ್ರೆ ಪಿತೃಹತ್ಯೆ ಮತ್ತು ಮಾತೃಹತ್ಯೆ ಇದೆಲ್ಲ ಅವರ ಗುಣ ಅದು ಗುರುಗಳು ಮತ್ತೆ ಕಲ್ಯಾಣ ಮಾಡಿದಾಗಲೂ ಕೂಡ ನಾನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೆ ಅದರಲ್ಲಿ ಇವತ್ತು ಅನೇಕರು ಅದನ್ನ ಮತ್ತೆ ಹೇಳಿದ್ದಾರೆ ಈಗ ನಾವು ಬರೀ ಭಾಷಣ ಮಾಡ್ತಾ ಕೂತರೆ ಸಾಲಲ್ಲ ಒಂದು ಕ್ರಿಯಾರಂಗಕ್ಕೆ ಇಳಿಯಬೇಕಾದಂತ ಅನಿವಾರ್ಯವಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನ ಯೋಚನೆ ಮಾಡಬೇಕು ಏನು ಮಾಡಬೇಕು ನೆಕ್ಸ್ಟ್ ಅಂತ ಗುರುಗಳ ಮನಸ್ಸಿನಲ್ಲಿ ಇರೋದು ಕೂಡ ಅದೇ ಅಂತ ನಾನು ಬಲ್ಲೆ ಏನು ಮಾಡಬೇಕು ಯಾವ ಯಾವ ರೀತಿಯ ಕಾರ್ಯಯೋಜನೆಗಳನ್ನು ಹಾಕಿಕೊಂಡು ಮುಖ್ಯವಾಗಿ ನಮ್ಮ ತರುಣ ಜನಾಂಗವನ್ನ ಅವರು ಹೇಗೆ ಹಾದಿ ತಪ್ಪಿಸಿದರೋ ನಾವು ಸರಿಯಾದ ದಾರಿಗೆ ಅವರನ್ನ ತಗೊಂಡು ಬರಬೇಕಾಗುತ್ತದೆ ಅದಕ್ಕೆ ಬೇಕಾದ ಸಿದ್ಧತೆಗಳು ಏನು ಮಾಡಬೇಕು ವೈಯಕ್ತಿಕವಾಗಿ ನಾನು ಏನು ಮಾಡಬೇಕು ನಮ್ಮೆಲ್ಲ ಸ್ನೇಹಿತರ ಜೊತೆಯಲ್ಲಿ ಸಾಮೂಹಿಕವಾಗಿ ಏನು ಮಾಡಬೇಕು ಸಂಸ್ಥೆಯಾಗಿ ಏನು ಮಾಡಬೇಕು ಸರ್ಕಾರದಿಂದ ಏನು ಮಾಡಬೇಕು ಶಾಲಾ ಕಾಲೇಜುಗಳಿಂದ ಏನು ಮಾಡಬೇಕು ಮಠ ಮಂದಿರಗಳಿಂದ ಏನು ಮಾಡಬೇಕು ಅನ್ನುವಂತದ್ರ ಬಗ್ಗೆ ನಾವು ಕೆಲವು ತೀರ್ಮಾನಗಳನ್ನು ತಗೊಂಡು ಈ ಕ್ಷಣದಿಂದಲೇ ಕಾರ್ಯರೂಪಕ್ಕೆ ಇಳಿಯೋದು ಬಹಳ ಒಳ್ಳೆಯದು ನೀವು ಗಮನಿಸಿ ನಮ್ಮ ಎಲ್ಲ ಶೂದ್ರ ಮಠಗಳು ಹೆಚ್ಚು ಕಡಿಮೆ 97% ಇರಬಹುದಾದಂಥ ಜನಸಂಖ್ಯೆ ಶೂದ್ರರದು ಬ್ರಾಹ್ಮಣರು ಒಂದು 3-4% ಇರಬಹುದು ಅವರು ಆ ಮಠಗಳ ರೀತಿ ಒಳಗೆ ಶೂದ್ರ ಮಠಗಳು ಕೂಡ ವರ್ತಿಸ್ತಾ ಇದ್ದಾವೆ ಅದೇ ರೀತಿಯಲ್ಲಿ ಆಚಾರ ವಿಚಾರ ಇವೆಲ್ಲ ಇದ್ದಾವೆ ಎಲ್ಲೋ ಕೆಲವು ಮಠಗಳನ್ನು ಹೊರತುಪಡಿಸಿ ನಮ್ಮ ಶೂದ್ರ ಮಠಗಳು ಮುಖ್ಯವಾಗಿ ಬುದ್ಧ ಬಸವಣ್ಣ ಕುವೆಂಪು ವಿಶ್ವಮಾನವ ಧರ್ಮ ಬಸವ ಧರ್ಮ ಶರಣ ಧರ್ಮ ಬುದ್ಧ ಧರ್ಮ ಬಾಬಾ ಸಾಹೇಬರ ಚಿಂತನೆಗಳು ಇಂಥವುಗಳನ್ನು ಇಟ್ಟುಕೊಂಡು ಭಕ್ತಾದಿಗಳಿಗೆ ಏನಾದರೂ ಆ ರೀತಿಯಾದಂಥ ಒಂದು ಆಲೋಚನಾ ಕ್ರಮವನ್ನು ರೂಪಿಸೋಕ್ಕೆ ಸಾಧ್ಯವಾ ಅಂತ ಬಹಳ ತಕ್ಷಣಕ್ಕೆ ಆ ಥರ ದೊಡ್ಡ ಕ್ರಾಂತಿ ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತು ನಮಗೆ ಆದರೆ ನಿಧಾನಕ್ಕಾಗಿ ಆದರೂ ಅದನ್ನು ಮಾಡೋಕ್ಕೆ ಸಾಧ್ಯ ಇದೆಯಾ ಮುಖ್ಯವಾಗಿ ಮಠ ಮಂದಿರಗಳ ಗುರು ಪರಂಪರೆ ಇದೆಯಲ್ಲ ಅವರು ಈ ರೀತಿಯಾಗಿ ಯೋಚನೆ ಮಾಡಬೇಕೇನೋ ಅಂತ ನನಗೆ ಅನ್ನಿಸ್ತು ನಾನು ಮತ್ತು ನಮ್ಮ ಆರ್ ಜಿ ಎಳ್ಳಿ ನಾಗರಾಜ್ ಒಂದ್ಸರಿ ನಮ್ಮ ಅರವಿಂದ್ ಜತ್ತಿಯವ್ರ ಮನೆಗೆ ಹೋಗಿದ್ವಿ ಅಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೆ ಏನು ಅಂತಂದ್ರೆ ಜತ್ತಿಯವರೇ ನೋಡಿ ಬಸವಾದಿ ಶರಣರನ್ನ 196,000 ಜನ ಶರಣರನ್ನ 12ನೇ ಶತಮಾನದಲ್ಲಿ ಕಲ್ಯಾಣದ ಬೀದಿ ಬೀದಿಗಳಲ್ಲಿ ಕೊಂದಾಕಿದ್ರು ಆ ಬಸವ ಹತ್ಯೆಯ ವಿರುದ್ಧ ನಾವು ಇಲ್ಲಿಯವರೆಗೆ 800 ವರ್ಷಗಳಿಂದ ಒಂದು ಸಣ್ಣ ಪ್ರತಿಭಟನೆಯನ್ನು ಮಾಡಿಲ್ಲ ಇದನ್ನ ನಾವು ಈಗಲಾದರೂ ಆ ಥರದ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ರೆ ನಮ್ಮ ಜನಕ್ಕೆ ಗೊತ್ತಾಗುತ್ತೆ ಹೌದಲ್ವಾ ಶರಣರು ನಂಗೆ ಮಾಡ್ಬಿಟ್ರಲ್ವಾ ನಮ್ಮ ಕಾಲದಲ್ಲಿ ಕಲಬುರ್ಗಿನ ಮಾಡಿದ್ರಲ್ವಾ ಗೌರಿ ಮಾಡಿದ್ರಲ್ವಾ ಸುಮ್ಮನೆ ಇದ್ರೆ ನಾಳೆ ಎಲ್ಲಾರನ್ನೂ ಮಾಡ್ತಾರಲ್ವಾ ಆಮೇಲೆ ಮಾಡೋದು ಯಾರನ್ನ ಯಾರು ದಲಿತರ ಪರವಾಗಿ ಶೂದ್ರರ ಪರವಾಗಿ ಮತ್ತು ಮಹಿಳೆಯರ ಪರವಾಗಿ ಮಾತಾಡ್ತಾ ಇದ್ದಾರೋ ಅವರನ್ನೇ ಹತ್ಯೆ ಮಾಡ್ತಾ ಇರೋರು ಗಮನಿಸಬೇಕಾದ್ರೆ ನೀವು ಇಡೀ ಚರಿತ್ರೆಯ ಇದರಲ್ಲಿ ಗಮನಿ ಬುದ್ಧ ಮಾತಾಡಿದ್ದು ಅದನ್ನೇ ಬಸವಾದಿ ಶರಣರು ಮಾತಾಡಿದ್ದು ಅದನ್ನೇ ಬಾಬಾ ಸಾಹೇಬರು ಮಾತಾಡಿದ್ದು ಅದನ್ನೇ ಗಾಂಧಿ ಮಾತಾಡಿದ್ದು ಅದನ್ನೇ ಎಲ್ಲರೂ ಕೂಡ ಈ ರೀತಿ ಕೆಳ ಜಾತಿಗಳು ಶೂದ್ರ ಸಮುದಾಯಗಳು ಮತ್ತು ದಲಿತ ಸಮುದಾಯಗಳು ಹಾಗೂ ಮಹಿಳೆಯರ ಪರವಾಗಿ ಅವರ ಹಕ್ಕುಗಳ ಪರವಾಗಿ ಸ್ವಾತಂತ್ರ್ಯದ ಪರವಾಗಿ ಮಾತಾಡಿದರು ಅಂಥವರ ಹತ್ಯೆಗಳನ್ನು ಇವರು ಬಹಳ ಜಾಣತನದಿಂದ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಪ್ರತಿರೋಧವನ್ನು ನಾವು ಕಟ್ಟಬೇಕಾಗ್ತದೆ ಮತ್ತು ಹತ್ಯೆ ಯಾರ ಕಡೆಯಿಂದ ಮಾಡಿಸ್ತಾರೆ ಅಂತಂದರೆ ನಮ್ಮ ಮಕ್ಕಳ ಕಡೆಯಿಂದಲೇ ನಮ್ಮ ಅಣ್ಣತಮ್ಮಂದಿರ ಕಡೆಯಿಂದಲೇ ಹತ್ಯೆ ಮಾಡಿಸ್ತಾ ಇದ್ದಾರೆ ಇದನ್ನು ಯೋಚನೆ ಮಾಡಬೇಕು ನಾವು ಒಂದು ರೀತಿಯಲ್ಲಿ ಆ ಸನಾತನ ಧರ್ಮದ ಸ್ವಭಾವ ಏನು ಅಂತಂದರೆ ಪಿತೃಹತ್ಯೆ ಮತ್ತು ಮಾತೃಹತ್ಯೆ ಇದೆಯಲ್ಲ ಅವರ ಗುಣ ಅದು ಪಿತೃ ಇವತ್ತಿಗೂ ಇಲ್ಲಿ ಪರಶುರಾಮನ್ ಪಾರ್ಕ್ ಥೀಮ್ ಪಾರ್ಕ್ ಅಂತ ಏನೋ ಮಾಡ್ತಾರೆ ಒಬ್ರು ನಾವು ಅದಕ್ಕೆ ವಿರೋಧನೆ ಮಾಡ್ತಾರೆ ಪರಶುರಾಮ ಯಾರು ಮಾತೃಹತ್ಯೆಯನ್ನು ಪ್ರಚೋದಿಸಿದವನು ಯಾತಕ್ಕಾಗಿ ಮಾತೃಹತ್ಯೆ ಮಾಡ್ದ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅವಳು ತಾಯಿಯಾದರೂ ಕತ್ತರಿಸಾಕಬೇಕು ಅನ್ನೋಂಥ ನಿರ್ಣಯ ಒಂದು ಆಮೇಲೆ ಶೂದ್ರರಿಗೆ ವಿದ್ಯೆಯಿಂದ ನಿರಾಕರಣೆ ಮಾಡ್ದ ಆ ಕರ್ಣ ಜಾತಿ ಮರೆಸ್ಕೊಂಡು ಹೋಗ್ಬಿಟ್ಟು ನಾನು ಬ್ರಾಹ್ಮಣ ಅಂತ ಹೇಳಿದ್ಮೇಲೆ ಅವನಿಗೆ ಜಾತಿ ಗೊತ್ತಾದ್ಮೇಲೆ ಅವನು ಎಂಥ ಶಾಪ ಕೊಡ್ತಾನೆ ಪರಶುರಾಮ ಪರೀಕ್ಷೆಯ ಕಾಲದಲ್ಲಿ ಯುದ್ಧದ ಕಾಲದಲ್ಲಿ ನಾನು ಹೇಳ್ಕೊಟ್ಟಿರೋ ವಿದ್ಯೆ ಮರ್ತೋಗ್ಲಿ ಅಂತ ಯಾರಾದರೂ ಮೇಷ್ಟ್ರುಗಳು ಆ ಥರ ಶಾಪ ಕೊಡೋಕ್ಕೆ ಸಾಧ್ಯವ ನೋಡಿ ಅವರು ಆ ಥರ ಪರೀಕ್ಷೆದವರು ಅಷ್ಟೇ ಅಲ್ಲ ಇನ್ನೊಂದಿದೆ ಪರಶುರಾಮ 21 ಸಲ ಭೂಪ್ರದಕ್ಷಿಣೆ ಮಾಡಿದ್ದೇನು ಎಲ್ಲ ಕ್ಷತ್ರಿಯರನ್ನು ಕೊಂದು ಬ್ರಾಹ್ಮಣ ರಾಜ್ಯದ ಸ್ಥಾಪನೆ ನಿಮಗೊಂದು ಸಣ್ಣ ಸುಳುಹು ಕೊಡ್ತೀನಿ ಈ 1992 ಡಿಸೆಂಬರ್ 6 ಏನು ಬಾಬರಿ ಮಸೀದಿ ಬೀಳಿಸಿದ್ರು ಅವತ್ತಿಂದಾಚೆಗೆ BJP ಅವರು ರಾಮಂದು ಹಿಂಗಿಡೋ ಬಿಲ್ಲು ಬಾಣ ಇಟ್ಕೊಂಡ್ರೆ ಫೋಟೋ ಹಾಕ್ತಾ ಇರೋದು ಅದಕ್ಕೆ ಮೊದಲೇ ಅರ್ಧ ಆಗ್ತಾ ಇದ್ರು ಗೊತ್ತಾ ಪರಶುರಾಮಂದ ಆಗ್ತಾ ಇದ್ರು ಕೊಡ್ಲಿ ಇಟ್ಕೊಂಡು ಹಿಂಗೆ ನಿಂತಿರೋ ಅಂತ ಒಂದು ಇವತ್ತಿಗೂ ಅದು ನೀವು ಜನಸೇವಾ ವಿದ್ಯಾ ಕೇಂದ್ರ ಅಂತ ಇಲ್ಲಿ ಮಾಗಡಿ ರೋಡಲ್ಲಿದೆ ಅಲ್ಲಿ ಅಲ್ಲಿದೆ BK ವರ್ಮ ಬರೆದಿರೋ ಚಿತ್ರ ವಿಶ್ವ ಹಿಂದೂ ಪರಿಷತ್ತು RSS ಇಂಥ ಸಭೆಗಳು ಇಲ್ಲೆಲ್ಲ ನಮ್ಮ ಹನುಮೇಗೌಡರು ಕೂತಿದ್ದಾರೆ ಅವ್ರನ್ನ ಕೇಳಿದ್ರೆ ಹೇಳ್ತಾರೆಲ್ಲ ಆ ಪರಶುರಾಮ ಅವರ ಆದರ್ಶ
ಯಾಕ ಆದರ್ಶ ಈ ಮೂರು ಕಾರಣಕ್ಕೆ ಸ್ತ್ರೀಯರ ಸ್ವಾತಂತ್ರ್ಯ ನಿರಾಕರಣೆ ವಿದ್ಯೆಯ ಶೂದ್ರರಿಗೆ ವಿದ್ಯೆಯ ನಿರಾಕರಣೆ ಮತ್ತು ಬ್ರಾಹ್ಮಣ ಸಾಮ್ರಾಜ್ಯದ ಸ್ಥಾಪನೆ ಇವತ್ತು ನೀವು ಯಾವುದೇ ಬ್ರಾಹ್ಮಣ ಮಹಾಸಭಾಗಳು ವಿಪ್ರ ಸಂಘಟನೆಗಳನ್ನು ನೋಡಿ ಅವರ ಲೋಗೋ ಪರಶುರಾಮ ಪರಶುರಾಮನ ಲೋಗೋ ಇಟ್ಕೊಂಡಿದ್ರು ಅವರಿಗೆ ರಾಮ ಮುಖ್ಯ ಅಲ್ಲ ರಾಮ ಮತ ತಂದು ಕೊಡುವ ಒಂದು ತಂತ್ರಗಾರಿಕೆ ಅಷ್ಟೇ ಹೊರತು ರಾಮ ಅವರಿಗೆ ಬೇಕಾಗಿಲ್ಲ ನೋಡಿ ಇದನ್ನ ಅವರು ಬಳಸ್ತಾ ಇದ್ದಾರೆ ಪರಶುರಾಮ ಥೀಮ್ ಪಾರ್ಕ್ ಮಾಡ್ತಾರೆ ಕರ್ನಾಟಕದಲ್ಲಿ ಅಂತಂದ್ರೆ ನಾವೆಲ್ಲ ಸುಮ್ಮನೆ ಕೂತಿರ್ತೀವಿ ಇನ್ನೊಂದು ನಮ್ಮ ಈ ತರುಣ ಜನಾಂಗಕ್ಕೆ ಕನ್ನಡದ ಸೌಹಾರ್ದ ಪರಂಪರೆ ಇದೆಯಲ್ಲ ಎಸ್ ಜಿ ಎಸ್ ಬಹಳ ಚೆನ್ನಾಗಿ ಹೇಳಿದ್ರು ಆ ಕನ್ನಡದ ಪ್ರಜ್ಞೆ ಅನ್ನೋದು ಇದೆಯಲ್ಲ ಅದನ್ನ ತಿಳಿಸ್ಕೊಡ್ಬೇಕಾಗಿದೆ ಎಲ್ಲಿ ಮಾಡ್ತಾ ಇದೀವಿ ನಾವು ಕ್ಲಾಸ್ ರೂಮಲ್ಲಿ ಪಾಠ ಹೇಳ್ಕೊಡ್ತಾ ಇದೀವಿ ಸಂಬಳ ತಗೊಳ್ತಾ ಇದೀವಿ ಬರ್ತೀವಿ ಆ ಹುಡುಗರು ಪರೀಕ್ಷೆಗೋಸ್ಕರ ಓದ್ಕೊಂತಾರೆ ಅಷ್ಟೇ ಹೊರತು ಬದುಕಿಗಾಗಿ ನಾವೇನಾದ್ರೂ ಅವ್ರಿಗೆ ಪಾಠ ಹೇಳ್ಕೊಡ್ತಾ ಇದೀವ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ ನಾವು ನಮ್ಮ ಮನೆಯವರಿಗೆ ಹೇಳ್ಕೊಡ್ತಾ ಇಲ್ಲ ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ ಆ ತರದ್ದು ಒಂದು ಅರಿವಿನ ಶಿಕ್ಷಣ ಕೊಡುವ ಶಿಬಿರಗಳನ್ನ ಈ ತರದನ್ನ ಏರ್ಪಾಟ್ ಮಾಡಿ ಅಲ್ಲಲ್ಲೇ ಒಂದೊಂದು ಊರುಗಳಲ್ಲಿ ತಾಲೂಕುಗಳಲ್ಲಿ ಹೋಬಳಿಗಳಲ್ಲಿ ಹಳ್ಳಿಗಳಲ್ಲಿ ಈ ತರದ ಶಿಬಿರಗಳನ್ನು ಏರ್ಪಾಟ್ ಮಾಡಿ 40 ಜನ 50 ಜನ ಹುಡುಗರನ್ನು ಸೇರಿಸಿ ಅವರನ್ನು ಒಂದು ದಿವಸ ಎರಡು ದಿವಸ ಕೂರಿಸಿ ಅವರಿಗೆ ಈ ತರ ಶಿಬಿರಗಳನ್ನು ಮಾಡಬೇಕು ನೋಡಿ ನೀವು ಯಾರನ್ನ ಕೋಮುವಾದಿಗಳು ಅಂತ ಬಹಳ ಜೋರಾಗಿ ಜರಿತಾ ಇದ್ದಾರೆ ಅವರು ದಿನ ಆಜ್ಞೆ ಮಾಡ್ತಾ ಇರೋದು ಇವಾಗಲೂ ನಮ್ಮ ದಲಿತ ಬಂಧುಗಳಲ್ಲಿ ಒಂದು ಪ್ರಜ್ಞೆ ಇದೆ ತರುಣ ಜನಾಂಗದಲ್ಲೂ ಕೂಡ ಒಂದು ಪ್ರಜ್ಞೆ ಇದೆ ಅದ ಕಾರಣ ಏನು ಅಂತಂದ್ರೆ ಬಿ ಕೃಷ್ಣಪ್ಪನವರು ದಲಿತ ಸಂಘರ್ಷ ಸಮಿತಿಯ ಮೂಲಕ ಆ ಕಾಲದಲ್ಲಿ ಮಾಡಿದ ಶಿಬಿರಗಳು ಈ ತರ ಶಿಬಿರಗಳು ಲಿಂಗಾಯತರಲ್ಲ ಆಗಲಿಲ್ಲ ವಕ್ಲಿಗರಲ್ಲ ಆಗಲಿಲ್ಲ ಕುರುಬರಲ್ಲ ಆಗಲಿಲ್ಲ ಸಾಬರಲ್ಲ ಆಗಲಿಲ್ಲ ಯಾರಲ್ಲೂ ಆಗಲಿಲ್ಲ ಅದನ್ನ ಮತ್ತೆ ಇವರು ಮಾಡ್ತಲೇ ಇದ್ದಾರೆ ಯಾರು ಕೋಮುವಾದಿ ಸಂಘಟನೆಗಳಿದ್ದಾವೆ ಅವು ಮಾಡ್ತಾ ಇದ್ದಾವೆ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಬಹಳ ಮುಖ್ಯವಾದದ್ದು ನೋಡಿ ನಮಗೆ ಇಷ್ಟೊಂದು ಸಂಕಟ ಸಾವಿರಾರು ವರ್ಷಗಳಿಂದ ತಂದುಕೊಟ್ಟಿರೋ ಈ ದೇಶದಲ್ಲಿರುವ ಆ ಬ್ರಾಹ್ಮಣ್ಯ ಫಿಲಾಸಫಿ ಬುದ್ಧ ವಿರೋಧ ಮಾಡಿದ್ದು ಅದನ್ನೇ ಬಸವ ಇದನ್ನ ಹೇಳ್ತಲೇ ಇದೀವಿ ಹೊರತು ನಾವೇನು ವಿರೋಧ ಮಾಡ್ತಾ ಇದ್ದೀವಿ ಅದನ್ನ ಈ ದೇಶದಿಂದ ತೊಲಗಿಸ ಹೊರತು ಮತ್ತು ನಮ್ಮ ಮನಸ್ಸುಗಳಿಂದ ಅದನ್ನು ಕಿತ್ತು ಹಾಕದ ಹೊರತು ಈ ಇಲ್ಲಿ ಯಾವ ಪರಿವರ್ತನೆಯೂ ಆಗಲ್ಲ ನಾವು ಏನೇ ಇಲ್ಲಿ ಕಟ್ಟಿದ್ರೂ ಅವರು ಇನ್ನೆಲ್ಲ ಒಂದ್ ಕಡೆ ಬಾಬರಿ ಮಸೀದಿ ಬಿಳಿಸ್ದಂಗೆ ಬಿಳಿಸ್ತಲೇ ಇರ್ತಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಅವರು ವಿರುದ್ಧ ಒಂದು ಸಮರ್ಥವಾದಂತ ಚಳುವಳಿಯನ್ನು ಕಟ್ಟಕ್ ಸಾಧ್ಯವ ನಾವು ಕಟ್ಟಬೇಕು ಬ್ರಾಹ್ಮಣ್ಯವನ್ನ ಈ ದೇಶದಿಂದ ರಾಜಕಾರಣದಿಂದ ತೆಗಿಬೇಕು ಯಾವುದೋ ಬ್ರಾಹ್ಮಣ್ಯ ರಾಜಕಾರಣ ಹೇಳುವ ಪಕ್ಷಗಳನ್ನು ನಿರಾಕರಿಸಬೇಕು ರಾಜಕಾರಣಿಗಳನ್ನು ನಿರಾಕರಿಸಬೇಕು ಉದ್ದಿಮೆಗಳನ್ನು ನಿರಾಕರಿಸಬೇಕು ಮಾಧ್ಯಮಗಳನ್ನು ತಿರಸ್ಕರಿಸಬೇಕು ಒಂದೇ ಜಾತಿಯವರು ಇರಬಹುದಾದಂತ ಮಾಧ್ಯಮಗಳಿದವಲ್ಲ ಅವುಗಳನ್ನ ಹಾಕೊಂಡು ದಿನ ನೋಡ್ತಾ ಕೂತಿದ್ದೀವಲ್ಲ ಅವರಿಗೆ ಎಷ್ಟು ಇನ್ನಷ್ಟು ಟಿಆರ್ಪಿ ಜಾಸ್ತಿ ಮಾಡ್ಕೊಡೋದು ಅದನ್ನಿಟ್ಕೊಂಡೇ ಪೂಜ್ಯ ಗುರುಗಳ ಮೇಲೆ ಆ ಮಾಧ್ಯಮದ ವಕ್ತಾರರು ಅಂತ ಕೂತಿರುವಂತ ಭಟ್ರು ಶಾಸ್ತ್ರಿಗಳು ಇವರೆಲ್ಲ ಗುರುಗಳ ಮೇಲೆ ಬೀಳ್ತಾ ಇರೋದು ನಮ್ಮೆಲ್ಲರ ಮೇಲೆ ಬೀಳ್ತಾ ಇರೋದು ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಈ ಸೂಕ್ಷ್ಮವನ್ನ ಅರ್ಥ ಮಾಡ್ಕೊಂಡು ನಾವು ಇದರ ವಿರುದ್ಧ ಬಸವಾದಿ ಶರಣರು ಕುವೆಂಪು ಇವರೆಲ್ಲರ ತಾತ್ವಿಕತೆಯನ್ನು ಗಟ್ಟಿಯಾಗಿ ಇಟ್ಕೊಂಡು ಒಂದು ಚಳುವಳಿಯನ್ನು ರೂಪಿಸಲಿಲ್ಲ ಅಂದ್ರೆ ನಮಗೆ ಯಾರಿಗೂ ಭವಿಷ್ಯ ಇರಲ್ಲ ನಮ್ಮ ಮಕ್ಕಳಿಗೂ ಇರಲ್ಲ ದೇಶಕ್ಕೂ ಇರಲ್ಲ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ